Good morning, everyone. In this class, we are going to continue with solving the problem that we are solving in the previous class. The question was this, if I'm right. Sarina, obtain the GCD of 21 and 33 using Euclidean algorithm and hence express it as a linear combination of the two numbers. Sorry, Elva. So in Nenpidra, I think we had come up to this point. GCD bandu 3 anta claim madidvi and the expressions kuda namagagle bandittu. Correct? Am I right? 33 minus 21 into 1. First expression. Second expression, you know. Edu 9 equals adva. 9 equals 21 minus 12. Into 1, next to 3 equals 12 minus 9 into 1. Ishta agita alva? Hello? Right. So from this, we have answered one part, and that is that the GCD is 3. ಇದು ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆಯಾ ಜಿಸಿಡಿ 3 ಆಗುತ್ತೆ ಅಂತ ಕ್ಲೇಮ್ ಮಾಡೋ ತನಕ ಎಸ್ ಆರ್ ನೋ ಓಕೆ ಸೊ ಇದನ್ನ ಮುಂದಕ್ಕೆ ಯಾರು ಟ್ರೈ ಮಾಡಿದ್ರ ಮಾಡ್ಲಿಕ್ಕೆ ಮಾಡ್ಬೇಕಾ ವಾಟ್ ಇಸ್ ದ ಜಿಸಿಡಿ ದಟ್ ವಿ ಹ್ಯಾವ್ ಗಾಟ್ 21 33 ಗೆ 3 ಅಂತ ಬಂದಿದೆ ವೈಸ್ 3 ದ ಜಿಸಿಡಿ ಯಾತಕ್ಕೆ 3 ಜಿಸಿಡಿ ರಿಮೈಂಡರ್ ವಿಲ್ ಬಿ 0 ಯಾ ದ ಲಾಸ್ಟ್ ನಾನ್ ಜೀರೋ ರಿಮೈಂಡರ್ ಇಸ್ 3 ಸೊ ಫಸ್ಟ್ ನಾವು 33 ಇಂದ ಶುರು ಮಾಡಿದ್ವಿ 33 ಮತ್ತೆ 21 ಇಂದ ಅಂಡ್ ದೆನ್ ವಿ ಕೇಮ್ ಟು 12 ಅಂಡ್ ದೆನ್ ವಿ ಕೇಮ್ ಟು 9 ಅಂಡ್ ದೆನ್ ವಿ ಕೇಮ್ ಟು 3 ಅಂಡ್ ಫೈನ್ ವಿ ಕೇಮ್ ಟು 0 ಸೊ ದಿಸ್ ಇಸ್ ಅ ಲಾಸ್ಟ್ ನಾನ್ ಜೀರೋ ರಿಮೈಂಡರ್ ಸೊ ದಟ್ ಹ್ಯಾಸ್ ಟು ಬಿ ದ ಜಿಸಿಡಿ ವಾಟ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀರಾ 3 equals 12 minus 9 into 1. 3 expression in the. Sorry, na? That is what you have to start with. And in the mundu ke, hindi ne ella expressions no upyogista hogbeku. Heg upyogisbeku torista hogbeku. Gamna it note kodi. This is equal to. Yadrugo artha agiravaru heltira. What next anta? Idalli en substitute madbeku. 12 minus 9 into 1 alli. 12 ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 12 ಗೆ 9 ಗೆ 9 ಗೆ 9 ಗೆ ಇದು ಹಿಂದಿನ ವ್ಯಾಲ್ಯೂ ಏನಿದೆಯೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸೊ 21 minus 12 into 1 ಅಂಡ್ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಆ ನಂತರ ಮತ್ತೆ ಹಿಂದಿನ ಸ್ಟೆಪ್ ಗೆ ಹೋಗಬೇಕು ಸೊ ಇದೇನಾಗುತ್ತೆ ಇದು 12 minus 21 into 1 ಅಂದ್ರೆ 21 ಅಷ್ಟೇ ಆಗುತ್ತೆ plus 12 into 1 that is equal to 12 into 2 ಯಾಕಂದ್ರೆ 12 plus 12 12 into 2 ಆಗುತ್ತೆ ಅಲ್ವಾ minus 21 into 1 ಸರಿನಾ ಓಕೆನಾ ಇದು yes sir ಅಂಡ್ ಇನ್ನೊಂದು ವಿಷಯ ಇತರ ಬರೆಯುವಾಗ ಒಂದ್ಸಲ ಈ ಡಿವಿಷನ್ ಅಲ್ಗೋರಿದಮ್ ಅಪ್ಲೈ ಮಾಡ್ತಿರಲ್ಲ ಇದು ಈಕ್ವೇಷನ್ಸ್ ವ್ಯಾಲಿಡ್ ಆಗುತ್ತೆ ಅಂತ ಒಂದ್ಸಲ ನೋಡ್ಕೊಂಬಿಡಿ ಟು ಬಿ ಇನ್ ದ ಸೇಫರ್ ಸೈಡ್ ಫಾರ್ ಎಕ್ಸಾಂಪಲ್ 33 ಇದೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸರಿಯಾಗಿದೆಯಾ 21 ಇಂಟು 1 21 ಪ್ಲಸ್ 12 33 ಸರಿಯಲ್ವಾ ಹಾಗೆ ಪ್ರತಿಯೊಂದು ಈಕ್ವೇಷನ್ಸ್ನು ಚೆಕ್ ಮಾಡ್ಕೊಂಬಿಡಿ ಪ್ರತಿಯೊಂದು ಈಕ್ವೇಷನ್ ಇಲ್ಲಾಂದ್ರೆ ತಪ್ಪೇನಾದ್ರೂ ಆಗಿದ್ರೆ ಅಲ್ಲೇ ರೆಕ್ಟಿಫೈ ಮಾಡ್ಕೊಳೋದಕ್ಕೆ ಅವಕಾಶ ಆಗುತ್ತೆ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸೊ ದಿಸ್ ವಿಲ್ ಬಿ 33 ಮೈನಸ್ 21 ಇಂಟು 2 21 ಇಂಟು 1 ಇಂಟು 2 ಮೈನಸ್ 21 ಇಂಟು 1 ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ 33 into 2 minus ಹೇಳಿ
21 into 2, 42 on the birth bed body. I want it to be 21 itself as such. So minus 21 into 1. Or in other words, this is equal to enagutte 33 into 2 minus heli 21 into 3. So this implies 3 equal to this. Now this is the final expression because we have got 33 to some number less or minus 21 into some other number. In fact, ಇದನ್ನ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಅಲ್ಲಿ ರೀರೈಟ್ ಮಾಡಬಹುದು. ಯಾಕಂದ್ರೆ ನನಗೆ ಮೈನಸ್ ಬೇಡ, ಪ್ಲಸ್ ಬೇಕು ಜನರಲ್ ಫಾರ್ಮ್ ಅಲ್ಲಿ. ಸೊ 3 ಈಕ್ವಲ್ಸ್ ಹೇಳಿ 33 ಇಂಟು 2 ಎಸ್ ಪ್ಲಸ್ 21 ಇಂಟು ಮೈನಸ್ 3. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಲೀನಿಯರ್ ಕಾಂಬಿನೇಷನ್. ಅಂಡ್ ಮತ್ತೆ ಹೇಳ್ತೀನಿ, ಒಂದ್ಸಲ ಫೈನಲ್ ಎಕ್ಸ್ಪ್ರೆಷನ್ ಬಂದ್ಮೇಲೆ ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡಿ ಇದೇ ನಂಬರ್ ಬರ್ತಾ ನೋಡಿ, ಬರ್ತಾ ನೋಡಿ. 33 ಇಂಟು 2 66 ಮೈನಸ್ 21 ಇಂಟು 3 63. 3 ಬರ್ತಿರೋದ್ರಿಂದ ಈ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಲೀನಿಯರ್ ಕಾಂಬಿನೇಷನ್. ಅರ್ಥ ಆಯ್ತಾ ಎಲ್ಲಾರ್ಗು? ಎಲ್ರಿಗೂ ಅರ್ಥ ಆಗಿದ್ರೆ ಐ ಥಿಂಕ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಅದರ್ವೈಸ್ ಲೆಟ್ ಮೀ ನೋ. ಏನಾದ್ರೂ ಎಕ್ಸ್ಪ್ಲೈನ್ ಮಾಡೋದಿದ್ಯಾ? ಎಲ್ರಿಗೂ ಅರ್ಥ ಆಯ್ತಾ? ಹಲೋ, ಎಕ್ಸ್ಪ್ಲೈನ್ ಮಾಡ್ಬೇಕಾ? ಪರವಾಗಿಲ್ವಾ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣವಾ? ಓಕೆ, ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಎಕ್ಸ್ಪ್ರೆಸ್ ದ ಜಿಸಿಡಿ ಆಫ್ ಮೈನಸ್ 76 ಅಂಡ್ 158 as a linear combination of the two numbers. Ishte question. Is it different from the previous question? Nodi, compare madi. Eradu questions different agide alla kelirodu? Ive alva? Yes, sir. ಹಾಗಂತ ಪ್ರೊಸೀಜರ್ ಬೇರೆನಾ? ಸೇಮ್ ಪ್ರೊಸೀಜರ್. ಇಲ್ಲಿ ಏನ್ ಕನಿಡಿಯ ಕೇಳಿಲ್ಲ ನಿಮ್ಗೆ? ಜಿಸಿಡಿನ ಕನಿಡಿಯ ಕೇಳಿಲ್ಲ. ಮಿಕ್ಕಿದ ಎರಡು ಪ್ರಾಬ್ಲಮ್ ಅಲ್ಲೂ ಜಿಸಿಡಿ ಕನಿಡಿಯ ಕೇಳಿದ್ರು. ಇಲ್ಲಿ ನಿಮ್ಗೆ ಜಿಸಿಡಿ ಕನಿಡಿಯ ಕೇಳಿಲ್ಲ. ಹಾಗಂತ ಜಿಸಿಡಿ ಕನಿಡಿದ್ರೆ ಆಗತ್ತಾ ಮುಂದಕ್ಕೆ ಹೋಗಕ್ಕೆ? ಆಬ್ವಿಯಸ್ಲಿ ಇಲ್ಲ. ಯಾಕಂದ್ರೆ ಎಕ್ಸ್ಪ್ರೆಸ್ ದ ಜಿಸಿಡಿ ಆಫ್ ಅಂತಾನೆ ಕೊಟ್ಟಿರೋದು. ಸೊ ಜಿಸಿಡಿ ಸಿಗದೆ ನೀವು ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ಲೀನಿಯರ್ ಕಾಂಬಿನೇಷನ್ ಆಫ್ ದ ಟೂ ನಂಬರ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ಆಟೋಮೆಟಿಕಲಿ ನೀವು ಜಿಸಿಡಿ ಕಂಡು ಹಿಡಿದು ಯುಕ್ಲಿಡಿಯನ್ ಅಲ್ಗೋರಿದಮ್ ಮೂಲಕನೇ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿವನ್? ಎಸ್ ಸರ್. ಎಸ್ ಸರ್. ಇನ್ನೊಂದು ಸ್ಟೆಪ್, ಇನ್ನೊಂದು ವಿಷಯ ಏನು, ಇನ್ನೊಂದು ವಿಷಯ ಗಮನಿಸಬೇಕಾದ ಈ ಪ್ರಾಬ್ಲಮ್ ಅಲ್ಲಿ ಮೈನಸ್ 76 ಇದೆ, ಇನ್ನೊಂದು 158 ಇದೆ. ಸೊ ಏನ್ ಮಾಡ್ತೀರಾ? ಮಾಡ್ಯೂಲ್ ಗುಡ್. ನೆಗೆಟಿವ್ ಇಂಟೀಜರ್ಸ್ ಇದ್ರೆ ಅದರ ಪಾಸಿಟಿವ್ ಕೌಂಟರ್ ಪಾರ್ಟ್ ತಗೊಂಡು ಅದಕ್ಕೆ ಮಾತ್ರ ಜಿಸಿಡಿ ಕಂಡಿದ್ರೆ ಸಾಕು. ಅದಕ್ಕೆ ಫಸ್ಟ್ ಲೈನ್ ಅಲ್ಲಿ ಇದನ್ನ ಹೇಳ್ಬಿಡ್ತೀನಿ ನಾನು. ಯಾವ್ದು ಹೇಳ್ತೀರಾ? ಸಿನ್ಸ್ ಜಿಸಿಡಿ ಆಫ್ ಮೈನಸ್ 76 ಕಮಾ 158 ಇಸ್ ಈಕ್ವಲ್ ಟು ಏನು? ವೆರಿ ಗುಡ್. 76 and B equals 158. And apply Euclidean algorithm as follows. ಮುಂದಿನ ಕತೆ ಅದೇ ಕತೆ. ಈಗ ನಿಮ್ಗೆ ಟೈಮ್ ಕೊಡ್ತೀನಿ ಒಂದು 2-3 ನಿಮಿಷ. ಐ ವಾಂಟ್ ಈಚ್ ಒನ್ ಆಫ್ ಯು ಟು ಟ್ರೈ ಸಾಲ್ವಿಂಗ್ ದಿಸ್. ಅಂಡ್ ಅಟ್ ಲೀಸ್ಟ್ ಇನಿಷಿಯಲಿ ಗಿವ್ ಮೀ ದ ಜಿ ಸಿ ಡಿ ಆಫ್ 76.158. ಅದು ಸಿಕ್ಕಿದ ನಂತರ ಮಿಕ್ಕಿದ್ದನ್ನು ಏನ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ.
Okay, start. ಯಾವಾಗ್ಲೂ ಬರೆಯೋ ಹಾಗೆ ಅಗೇನ್ ನೀವು ಹೀಗೆ ಬರೀರಿ ಅಂತ ನಾನು ಸಜೆಸ್ಟ್ ಮಾಡ್ತಿಲ್ಲ ಅಥವಾ ಬರೀಲೇಬೇಕು ಅಂತ ಹೇಳ್ತಿಲ್ಲ ಬರೆದ್ರೆ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ ಅಂತ ನಾನು ಈ ತರ ಬರಿತಾ ಇದ್ದೀನಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳ್ಳೇದು ಸೊ ಸಿಕ್ಸ್ ಬಂತು ಆಬ್ವಿಯಸ್ಲಿ ದಿಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಸೊ ನಾಟ್ ಈಕ್ವಲ್ ಟು ಝೀರೋ ಆಗಿರೋದ್ರಿಂದ 158 ಬಿಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಸಿಕ್ಸ್ ತಗೊಂಡು 76 ಅನ್ನ ಡಿವೈಡ್ ಮಾಡ್ತೀನಿ ಸಿಕ್ಸ್ ಎಷ್ಟಲ್ಲ ರಿಮೈಂಡರ್ ಸೊ ಫೋರ್ ಬಂತು ನೆಕ್ಸ್ಟ್ ರಿಮೈಂಡರ್ ಫೋರ್ ಮತ್ತೆ ಝೀರೋ ಅಲ್ಲ ಸೊ ಫೋರ್ ಝೀರೋ ಅಲ್ಲ ಆಗಿರೋದ್ರಿಂದಾಗಿ ಅಲ್ದೇ ಇರೋದ್ರಿಂದಾಗಿ 76 ಇನ್ ಬಿಟ್ಟು ನೆಕ್ಸ್ಟ್ ಫೋರ್ ಇಂದ ಸಿಕ್ಸ್ ಇನ್ ಡಿವೈಡ್ ಮಾಡಬೇಕು ಏನಾಗತ್ತೆ ಫೋರ್ ಒನ್ಸ್ ಫೋರ್ ರಿಮೈಂಡರ್ ಟೂ ಸೊ ಟೂ ಬಂತು ರಿಮೈಂಡರ್ ಆಮೇಲೆ ನಾಟ್ ಈಕ್ವಲ್ ಟು ಝೀರೋ ಸರಿನಾ ಸೊ ಸಿಕ್ಸ್ ಬಿಡಬೇಕು ನೆಕ್ಸ್ಟ್ ಟೂ ಇಂದ ಫೋರ್ ನ ಡಿವೈಡ್ ಮಾಡಬೇಕು ಆಬ್ವಿಯಸ್ಲಿ ಟೂ ಟೂಸ್ ಫೋರ್ ರಿಮೈಂಡರ್ ಇಸ್ ಝೀರೋ ಸೊ ಬಿಕಾಸ್ ದ ರಿಮೈಂಡರ್ ಇಸ್ ಝೀರೋ ವಿ ಸ್ಟಾಪ್ ದ ಪ್ರಾಸೆಸ್ ಹಿಯರ್ ಅಂಡ್ ದ ರಿಕ್ವೈರ್ಡ್ ಜಿ ಸಿ ಡಿ ಇಸ್ ಟೂ ಸರಿನಾ ಓಕೆ ಈಗ ಸರಿ ಅಂತ ಹೇಳೋರು ಗಿವ್ ಮಿ ದ ಈಕ್ವೇಶನ್ಸ್ ಕರೆಸ್ಪಾಂಡಿಂಗ್ ಈಕ್ವೇಶನ್ಸ್ ನೀವೇ ಇಂಡಿಪೆಂಡೆಂಟ್ ಆಗಿ ನಾನು ನನ್ನ ಪಾಡಿಗೆ ನಾನು ಬರೀತೀನಿ ಯಾರು ಗೊತ್ತಾಗ್ತಿಲ್ವೋ ಒಂದ್ ಸ್ವಲ್ಪ ಗಮನಿಸ್ ನೋಡ್ಕೊಳ್ಳಿ 158 ಈಕ್ವಲ್ 76 ಇಂಟು ಟೂ ಪ್ಲಸ್ ಸಿಕ್ಸ್ ವಿಚ್ ಮೀನ್ಸ್ ದಟ್ ಸಿಕ್ಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 158 minus 76 into 2 first equation next equation 76 equals 6 into 12 plus 4 which implies 4 is equal to 76 minus 6 into 12 ಅದಾದ ನಂತರ ಸಿಕ್ಸ್
equals 4 into 1 plus 2, which implies 2 equals 6 minus 4 into 1. And finally, 4 equals 2 into 2 plus 0. So 0 bandiradrinda ilge stop agutte. So from this we can conclude that the GCD of 76,158 is going to be 2. 2. In fact, ಇಲ್ಲಿಗೆ ಸ್ಟಾಪ್ ಮಾಡಿದೆ ಇನ್ನೊಂದು ಸ್ಟೆಪ್ ಅಲ್ಲಿ ಇನ್ನೊಂದು ಎಕ್ಸ್ಪ್ರೆಷನ್ ಬರೀಬೇಕು ಯಾರು ಹೇಳ್ತೀರಾ ಏನ್ ಬರೀಬೇಕು ಅಂತ GCD of -76 and 158 is equal to very good presence of mind ತುಂಬಾನೇ ಮುಖ್ಯ ಆನ್ಸರ್ ದ ಕ್ವೆಶ್ಚನ್ ಕೇಳಿರೋದು -76,158 ಅದನ್ನ ಬೇಕಿದ್ರೆ ಒಂದ್ಸಲ ಬೇಕಿದ್ರೆ ಇದನ್ನ ಹೇಳಿ GCD of -76,158 is equal to GCD of 76,158 and that is going to be 2 itself anta so 5 marks question agidre idu illi tanaka madidre eshtu marks sigbodu nimge exam alli 5 marks easily such a question can be asked for 5 marks so marks division neeve guess martira 2 illi tanaka 2 marks ah ಕೇಳಿಸ್ಕೊಡಿ ಇಲ್ಲಿ ಎಲ್ಲರೂ ಈ ಎರಡು ಸ್ಟೆಪ್ಗೆ 1 ಮಾರ್ಕ್ ಸಿಗತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕನ್ಕ್ಲೂಷನ್ ಏನ್ ಮಾಡ್ತಿರೋ ಇದಕ್ಕೆ 1 ಮಾರ್ಕ್ ಸಿಗತ್ತೆ ಇದಕ್ಕೆ ಅಥವಾ ಇದಕ್ಕೆ ಇವೆರಡನ್ನೂ ಸೇರಿ 1 ಮಾರ್ಕ್ ಸೊ ಒಟ್ಟು 3 ಮಾರ್ಕ್ ಸಿಕ್ಕೋಗುತ್ತೆ ನಿಮ್ಗೆ ಇಲ್ಲಿ ಅಫ್ಕೋರ್ಸ್ ಇಲ್ಲಿಗೆ ನೀವು ಸ್ಟಾಪ್ ಮಾಡೋ ಹೋಗಿಲ್ಲ ಬಿಕಾಸ್ ಯು ಆರ್ ಟೋಲ್ಡ್ ಟು ಅಪ್ಲೈ ಯು ಆರ್ ಟೋಲ್ಡ್ ಟು ಎಕ್ಸ್ಪ್ರೆಸ್ the gcd as a linear combination so idu neevu munduk hoglebekiga munduk hogidira nim paadige neevu maartta idira now the gcd of -76,158 equals 2 that is equal to modaladagi ಯಾವ ಇಕ್ವೇಶನ್ 6 - 4 × 1 ಈ ಎಕ್ಸ್ಪ್ರೆಷನ್ ಮುಗೀತು ನೀವು ಬೇಕಿದ್ರೆ ಒಂದು ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಬುಕ್ಕಲ್ಲಿ ಯಾವ್ಯಾವ ಇಕ್ವೇಶನ್ಸ್ ಉಪಯೋಗಿಸಿದೀರಾ ಅಂತ ಅವಾಗ ನಿಮ್ಗೆ ಐಡಿಯಾ ಸಿಗತ್ತೆ ಯಾವ್ದು ಮಿಸ್ ಮಾಡಬಾರ್ದು ಅಂತ ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 6 - ಯಾವ್ದು ಉಪಯೋಗಿಸ್ಬೇಕು ಮೆಸೇಜ್ ಹಿಯರ್ ಆನ್ಸರ್ ಗುಡ್ ರಜನಿ ನೋಡ್ತೀನಿ ಅಮ್ಮ ಐ ಹ್ಯಾವ್ನ್ ಚೆಕ್ಡ್ ಇಟ್ ಹಿಯರ್ ಐಲ್ ಗೆಟ್ ಬ್ಯಾಕ್ ಟು ಯು ಸೊ 6 - 4 ಅಂದ್ರೆ 76 - 6 × 12 × 1 ಇದೆ ಬೇಕಿದ್ರೆ ಬರ್ಕೊಡಿ ಇಲ್ಲಾಂದ್ರೆ ಬಿಡಿ ತೊಂದರೆ ಇಲ್ಲ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ ಇದು this is equal to you correct ah simplify madidre en sigutte I think you are going to get 16 × 13 correct ah -76 × 1 yara check maadi heltira correct ah anta ee numbers and I suggest you here to once multiply and check if these numbers are right 76 ಸೊ 2 ಬರ್ತಿದೆ ಸೊ ಸರಿ ಇದೆ ಇದನ್ನ ಅಲ್ಲಲ್ಲಿ ಚೆಕ್ ಮಾಡ್ತಾ ಹೋಗಿ ಯಾಕೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಈ ಮೈನಸ್ ಸೈಡ್ ಅಲ್ಲಿ ಮಲ್ಟಿಪ್ಲೈ ಮಾಡುವಾಗ ತಪ್ಪಾಗೋ ಚಾನ್ಸ್ ಇರುತ್ತೆ ನೀವು ಮಾಡುವಾಗ ಅದು ಪರ್ಟಿಕ್ಯುಲರ್ಲಿ ಎಕ್ಸಾಮ್ ಅಲ್ಲಿ ಸೊ ಒಂದಷ್ಟು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ತಪ್ಪಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ 6 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ ಈಗ 4 ಗೆ ಆಯ್ತು ಸೊ ನೆಕ್ಸ್ಟ್ 6 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು 6 ಬಂದು 158 -76 × 2 - 76 × 1 so that is equal to 158 minus
76 into 3. Am I right? Yes, sir. Ashtena inadru madbeka? Rajini 158 into 13 manitu. Sari idiyappa, onsa check madu. ತಪ್ಪು ಮಾಡಿದ್ರಿ ಅನ್ಸುತ್ತೆ. ಏನಮ್ಮ? ಓ, ಇಂಟು 13 ಇದೆ ಅಲ್ವಾ? ಹಾ ಹಾ ಹಾ, ರೈಟ್ ರೈಟ್ ರೈಟ್, ಕರೆಕ್ಟ್ ಕರೆಕ್ಟ್. ಸೊ ದಿಸ್ ಆಫ್ ಕೋರ್ಸ್ ಇಸ್ ರಾಂಗ್. 158 ಮೈನಸ್ 76 ಇಂಟು 2, ದ ಹೋಲ್ ಥಿಂಗ್ ಇಂಟು 13 ಮೈನಸ್ 76 ಇಂಟು 1, ವಿಚ್ ಎಫೆಕ್ಟಿವ್ಲಿ ಗಿವ್ಸ್ 158 ಇಂಟು 13. ನೀವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ರೆ ಇದು 26 ಆಗುತ್ತೆ. 2 ಇಂಟು 13, ಎರಡಕ್ಕೂ ಮೈನಸ್ ಇದ್ದಂತೆ ಆಡ್ ಆಗಿ ಮೈನಸ್, ಹಾ, ಎಷ್ಟಾಗತ್ತೆ? 76 ಬರುತ್ತೆ. ರಜನಿ ಇದೇ ಆನ್ಸರ್ ಕೊಟ್ಟಿದ್ದು? ಪ್ಲಸ್ ಅಲ್ಲಿ ಹೇಳಿದ್ದೆ ನಾನು, ಪಾಸಿಟಿವ್ ಅಲ್ಲಿ ಪ್ಲಸ್ 76 ಇಂಟು ಮೈನಸ್. ಬರ್ತೀನಿ ಅದಕ್ಕೆ. ಓಕೆ, ಗುಡ್. By the way, numbers ಎಲ್ಲರಿಗೂ ಬಂದಿದೆಯಾ? 13 ಮತ್ತೆ 27? ಇಷ್ಟೇನಾ ಫೈನಲ್ ಆನ್ಸರ್? ಇಸ್ ದಿಸ್ ದ ರಿಕ್ವೈರ್ಡ್ ಫೈನಲ್ ಆನ್ಸರ್? ಅಥವಾ ಮೈನಸ್ ಅನ್ನ ಒಳಗಡೆ ತಗೊಂಡು ಮೈನಸ್ 27 ಅಂತ ಬರೀಬೇಕಾ? ಹಲೋ, ಐ ವಾಂಟ್ ಅನ್ ಇನ್ಪುಟ್ ಫ್ರಮ್ ಯು. ಶುಡ್ ಐ ರೈಟ್ ದಿಸ್ ಆಸ್ 158 into 13 plus 76 into minus 27? No, sir. Yes, Atva, no. No, na? Yakama, no? Why not? Sir, that question on minus 76, find root money. Good. GCD of minus 76 mathe 158 kotirudu, and linear combination kuda minus 76, 158 il baribekagirudu. ಸೊ ಮೈನಸ್ 76 ಮೈನಸ್ 76 ಆಗೇ ಇರಬೇಕು. ಸೊ ನೀವು ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಈ ಸ್ಟೆಪ್ ಅಲ್ಲೇ ಸ್ಟಾಪ್ ಮಾಡಿದ್ರು ತಪ್ಪಿಲ್ಲ. ಇನ್ಫ್ಯಾಕ್ಟ್ ಈ ಸ್ಟೆಪ್ ಅಲ್ಲೇ ಸ್ಟಾಪ್ ಮಾಡಿದ್ರು ಜಾಸ್ತಿ ಕರೆಕ್ಟ್. ಇದು ಮ್ಯಾಥಮೆಟಿಕಲಿ ತಪ್ಪಲ್ಲ, ಬಟ್ ಕೇಳಿರೋ ಕ್ವೆಶನ್ಗೆ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಬರ್ದಾಗಾಯ್ತು. ಅರ್ಥ ಆಯ್ತಾ? ಯಾಕಂದ್ರೆ ಇಲ್ಲಿ ಪ್ಲಸ್ 76 ಬರಬಾರ್ದು, ನಂಗೆ ಏನ್ ಬರ್ಬೇಕು? ನಂಗೆ 158 ಇಂಟು ಸಮ್ ನಂಬರ್ ಮೈನಸ್ 76 ಇಂಟು ಸಮ್ ನಂಬರ್ ಬರಬೇಕು. ಸೊ ಮೈನಸ್ 76 ಇಂಟು ಸಮ್ ನಂಬರ್ ಅಂತ ಬಂದಿದೆ ಅಂದ್ರೆ ಇದೇ ಕರೆಕ್ಟು. ಈ ಸ್ಟೆಪ್ ಮಾಡೋ ಅಗತ್ಯ ಇಲ್ಲ, ಬಟ್ ಈ ಸ್ಟೆಪ್ ಬರೆದ್ರೆ ತಪ್ಪೇನಾಗಲ್ಲ ಮ್ಯಾಥಮೆಟಿಕಲಿ. ದಿಸ್ ಕ್ಯಾನ್ ಬಿ ಇಗ್ನೋರ್ಡ್ ಆಸ್ ಸಚ್. ಓಕೆನಾ? ಒಟ್ಟು ನಂಬರ್ಸ್ ಬಂದು 158 ಇಂಟು 13 ಮೈನಸ್ 76 ಇಂಟು 27. ಎಲ್ರಿಗೂ ಬಂದಿದೆಯಾ ಇದು? ಆಲ್ ಎಸ್ ಎಸ್? ಪ್ರೊಸೀಜರ್ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಆಫ್ ಕೋರ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಇನ್ನ 3 ಮಾರ್ಕ್ಸ್ ಆಗಿತ್ತಲ್ಲ, ಇನ್ 2 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡ್ತಾರೆ 2 ಮಾರ್ಕ್ಸ್ ನ? ಇಲ್ಲಿ ಮತ್ತೆ ಹಾಗೇನೆ, ಆಲ್ಮೋಸ್ಟ್ ಒಂದು ಎರಡು ಸ್ಟೆಪ್ ಬ್ಯಾಕ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್, ಇನ್ನು ಮಿಕ್ಕ ಸಿಂಪ್ಲಿಫಿಕೇಶನ್ಗೆ ಇನ್ನು 1 ಮಾರ್ಕ್ ಇರುತ್ತೆ. ಇದ್ಯಾಕೆ ಹೇಳ್ತೀನಿ ಅಂದ್ರೆ, 5 ಮಾರ್ಕ್ಸ್ ಅಲ್ಲಿ ನಿಮ್ಗೆ 5 ಮಾರ್ಕ್ಸ್ ಪೂರ್ತಿ ಯಾವಾಗ ಹೋಗುತ್ತೆ? ಇಡೀ 5 ಮಾರ್ಕ್ಸ್ ಯಾವಾಗ ಹೋಗುತ್ತೆ? When do you lose all the 5 marks? GCD wrong. GCD wrong ಮಾಡಿದ್ರೆ ಫುಲ್ 5 ಮಾರ್ಕ್ಸ್ ಹೊರಟೋಗತ್ತ? ನಾವು ಮಾರ್ಕ್ಸ್ ಕೊಡುವಾಗ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಕೊಡೋದ್ರಿಂದ GCD ತಪ್ಪ ಕಂಡಿದ ತಕ್ಷಣ 5 ಮಾರ್ಕ್ಸ್ ಪೂರ್ತಿ ಹೋಗಲ್ಲ. ಫಸ್ಟ್ ಒಂದೆರಡು ಸ್ಟೆಪ್ಸ್ ನೋಡ್ತೀವಿ ಇಲ್ಲಿ, ಇಲ್ಲಿದೆ ನೋಡಿ, ಈ ನಂಬರ್ಸ್ ನೋಡ್ತೀವಿ. ಈ ಈ ಫಸ್ಟ್ ನಂಬರ್ ಫಸ್ಟ್ ಎಕ್ಸ್ಪ್ರೆಷನ್ ತಪ್ಪಿದೆ ಅಂದ್ರೆ ದೆನ್ ಆಟೋಮೆಟಿಕಲಿ ಇದನ್ನ ಮುಂದಕ್ಕೆ ನಾವು ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಪೂರ್ತಿ ಪೂರ್ತಿ ತಪ್ಪಾಗಿ ಯು ಲೂಸ್ ಆಲ್ ದ 5 ಮಾರ್ಕ್ಸ್. ಸೊ ಫಸ್ಟ್ ಎರಡು ಸ್ಟೆಪ್ ಸರಿ ಇದೆ 1 ಮಾರ್ಕ್ ಸಿಗುತ್ತೆ, ಅದಾಗಿ ಮೂರನೇ ಸ್ಟೆಪ್ ಸರಿ ಇದ್ರು ಮತ್ತೊಂದು ಮಾರ್ಕ್ ಸಿಗೋ ಚಾನ್ಸ್ ಇರುತ್ತೆ. ಮುಖ್ಯವಾಗಿ GCD ಕರೆಕ್ಟ್ ಆಗಿ ಬಂದಿದ್ರೆ 3 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಓಕೆ, ಅಂಡ್ ಇನ್ನೊಂದು ವಿಷಯ, ದ ಸೇಮ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ ಇನ್ ಡಿಫ್ರೆಂಟ್ ವೇ, ನಾಟ್ ದ ಕಂಪ್ಲೀಟ್ ಕ್ವೆಶನ್. ಬರೀ ನಿಮ್ಗೆ ಫೈಂಡ್ ದ GCD ಆಫ್ ಮೈನಸ್ 76 ಅಂಡ್ 158 ಅಂತ ಕೇಳಿದರೆ ಅಂತ ಇಟ್ಕೊಳ್ಳಿ. ಆಗ ಏನ್ ಮಾಡ್ಬೇಕು ನೀವು? ಫೈಂಡ್ ದ GCD ಆಫ್ ಮೈನಸ್ 76 ಅಂಡ್ 158, ಅಷ್ಟೇ ಕ್ವೆಶನ್ ಆಗಿದ್ರೆ
what are you supposed to do? ಇಷ್ಟು ಮಾಡ್ಬೇಕಾ ಇಷ್ಟು ತನಕ ಮಾಡಿದ್ವಲ್ಲ ಅಷ್ಟು ಮಾಡ್ಬೇಕಾ ನೋ ಸರ್ ಎಲ್ಲಿ ಸ್ಟಾಪ್ ಮಾಡ್ತೀರಿ ಐ ಥಿಂಕ್ ಹಿಯರ್ ಎಸ್ ಸರ್ ಅಂಡ್ ಆ ತರ ಕ್ವಶನ್ ಕೇಳಿದ್ರೆ ದೇ ವಿಲ್ ನಾಟ್ ಆಸ್ಕ್ ಯು ಸಚ್ ಎ ಕ್ವಶನ್ ಫಾರ್ 5 ಮಾರ್ಕ್ಸ್ ಯೂಶುವಲಿ ಕೇಳಿದ್ರೆ 3 ಮಾರ್ಕ್ಸ್ ಕೇಳಬಹುದು ಆಬ್ವಿಯಸ್ಲಿ ಅಲ್ವಾ ಸೊ 3 ಮಾರ್ಕ್ಸ್ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗತ್ತೆ ಅನಗತ್ಯವಾಗಿ ಈ ಕೆಲಸ ಎಲ್ಲ ಮಾಡ್ತಾ ಕೂತ್ಕೋಬೇಡಿ ಇದು ಯಾಕೆ ಹೇಳ್ತೀನಿ ಅಂದ್ರೆ ಐ ಥಿಂಕ್ ಲಾಸ್ಟ್ ಇಯರ್ ಅಥವಾ ಅದರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬರೀ ಫೈಂಡ್ ಜಿ ಸಿ ಡಿನ 5 ಮಾರ್ಕ್ಸ್ ಕೇಳಿದ್ರು ಸುಮಾರು ಜನ ಸ್ಟೂಡೆಂಟ್ಸ್ ಈ ಲೀನಿಯರ್ ಕಾಂಬಿನೇಷನ್ ಬರ್ಕೊಂಡು ಕೂತಿದ್ರು ಸೊ ಅನಗತ್ಯವಾಗಿ ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ದಿ ಕ್ವೆಶನ್ ರೀಡ್ ದಿ ಕ್ವೆಶನ್ ಕೇರ್ಫುಲಿ ಅಂಡ್ ಆನ್ಸರ್ ಅಕಾರ್ಡಿಂಗ್ಲಿ ಓಕೆನಾ ಅರ್ಥ ಆಯ್ತಾ ಎಲ್ಲಾರ್ಗೂನು ಎಸ್ ಸರ್ ಓಕೆ ಇಫ್ ದಟ್ಸ್ ದ ಕೇಸ್ ವಿಲ್ ಟೇಕ್ ಅಪ್ ಒನ್ ಲಾಸ್ಟ್ ಪ್ರಾಬ್ಲಮ್ ಆನ್ ದಿಸ್ ಇನ್ ದಿಸ್ ಸೆಕ್ಷನ್ ದಿ ಕ್ವೆಶನ್ ಇಸ್ ದಿಸ್ ಫೈಂಡ್ ದ ಜಿ ಸಿ ಡಿ ಆಫ್ minus 156 and minus 32. Further, find x and y such that ಇನ್ನೇನು ಕೇಳಿದರೆ ಏನ್ ಹಾಗಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು ಮೈನಸ್ 156 ಮೈನಸ್ 32 ಅಂದ್ರೆ ಜಿಸಿಡಿ ಆಫ್ ಮೈನಸ್ 153 ಮೈನಸ್ ವೆರಿ ಗುಡ್ ನಾನು ನಿಮ್ಗೆ ಶುರುನಲ್ಲಿ ಹೇಳಿದ್ದೆ ಜಿಸಿಡಿ ಅಂತ ಕೊಟ್ಟಾಗ ಜಿಸಿಡಿ ಆಫ್ ಅಂತ ಆದ್ರೂ ಕೊಡಬಹುದು ಅಥವಾ ಬರೀ ಬ್ರಾಕೆಟ್ಸ್ ಕೊಡ್ಬೋದು ಬೋತ್ ಮೀನ್ ದ ಸೇಮ್ ಅಂತ ಸೊ ಬರೀ ಬ್ರಾಕೆಟ್ಸ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ನೀವು ಬಿಡೋ ಹೋಗಿಲ್ಲ ದಿಸ್ ಇಸ್ ಅಬೌಟ್ ರೈಟಿಂಗ್ ದ ಜಿ ಸಿ ಡಿ ಇಟ್ ಸೆಲ್ಫ್ ಆಸ್ ಎ ಎಕ್ಸ್ ಪ್ಲಸ್ ಬಿ ವೈ ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಆಗಿ ಬರೀಬೇಕು ಸೊ ಇಟ್ಸ್ ದ ಸೇಮ್ ಓಲ್ಡ್ ಕ್ವೆಶನ್ ಬಟ್ ಆಸ್ ಇನ್ ಎ ಡಿಫ್ರೆಂಟ್ ವೇ ಅರ್ಥ ಆಯ್ತಾ ಓಕೆ ಈಗ ಫಸ್ಟ್ ಸ್ಟೆಪ್ ಆಸ್ ಆಲ್ವೇಸ್ ಏನು ಸಿನ್ಸ್ ನಾನು ಅದೇ ಭಾಷೆಯಲ್ಲಿ ಬರೀತೀನಿ ನಾನು ಜಿ ಸಿ ಡಿ ಅಂತ ಬರೆದು ಕೈ ನೋಯಿಸ್ಕೊಳ್ಳೋದಿಲ್ಲ ಸೊ ಸಿನ್ಸ್ ಜಿ ಸಿ ಡಿ ಆಫ್ ಮೈನಸ್ 156 ಕಮಾ ಮೈನಸ್ 32 ಇಸ್ ಈಕ್ವಲ್ ಟು ಏನು ಜಿ ಸಿ ಡಿ ಆಫ್ 156 ಮೈನಸ್ 32 ವಿ ಚೂಸ್ ಎ ಈಕ್ವಲ್ ಟು ಎ ಈಕ್ವಲ್ ಟು 32 ಗುಡ್ 32 ಅಂಡ್ ಬಿ ಈಕ್ವಲ್ ಟು 156 ಅಂಡ್ apply Euclidean algorithm as follows ಈ ತರ ಎಲ್ಲ ವರ್ಡಿಂಗ್ಸ್ ಅಲ್ಲಿ ನೀವು ಇಷ್ಟೆಲ್ಲ ಬರೆಯೋ ಅಗತ್ಯ ಇಲ್ಲ ಬಟ್ ನಿಮ್ ನೋಟ್ಸ್ ಅಲ್ಲಿ ಅಟ್ಲೀಸ್ಟ್ ಬರ್ದಿಟ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ಐಡಿಯಾ ಇರುತ್ತೆ ಟೇಕ್ ಯುವರ್ ಟೈಮ್ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಐ ವಾಂಟ್ ಸಮ್ಮನ್ ಟು ಪೋಸ್ಟ್ ದಿಸ್ ಇನ್ ದ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಸಾಲ್ವ್ ಮಾಡಿರೋದನ್ನ ಫಸ್ಟ್ ಜಿ ಸಿ ಡಿ ತನಕ ಮಾಡಿರೋದನ್ನ ಪೋಸ್ಟ್ ಮಾಡಿ ಓಕೆನಾ ಅಂಡ್ ಅದು ಓಕೆ ಅಂದ್ರೆ ಮಿಕ್ಕಿದನ್ ಪೋಸ್ಟ್ ಮಾಡಿದ್ರಂತೆ ಕುತ್ಕೊಂಡು ಮಾಡಿ ನೀವೇ ಸೊ ಐ ವುಡ್ ಎಂಡ್ ಮೈ ರೆಕಾರ್ಡಿಂಗ್ ವಿತ್ ದಿಸ್ ಕ್ವೆಶನ್ ಇಟ್ ಸೆಲ್ಫ್ ಯು ಮೇ ಕಂಪ್ಲೀಟ್ ದಿಸ್ ಬೈ ಯುವರ್ ಸೆಲ್ಫ್ ಓಕೆನಾ ಸೊ ಸದ್ಯಕ್ಕೆ ಐ ಆಮ್ ಗೋಯಿಂಗ್ ಟು ಎಂಡ್ ದ ರೆಕಾರ್ಡಿಂಗ್ ಬಟ್ ಆಸ್ ಐ ಸೆಡ್ ಯು ಮೇ ಕಂಪ್ಲೀಟ್ ದಿಸ್ ಅಂಡ್ ಪೋಸ್ಟ್ ಇಟ್ ಇನ್ ದ ಗ್ರೂಪ್